ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಒಮ್ಮೆ ಬೆಳೆದ ನಿಂತ ಮಗ ತನ್ನ ತಾಯಿಯಿಂದ ನನಗೆ ಎಷ್ಟು ಹಣ ಬರಬೇಕು ಅಂತ ಲಿಸ್ಟ್ ಮಾಡಿದ್ದ. ಅದನ್ನ ತನ್ನ ತಾಯಿಗೆ ಕಾಣುವಂತೆ ಒಂದು ಲೆಟರ್ ಅಲ್ಲಿ ಬರೆದಿದ್ದು ಅಂಚಿದ್ದ. ಅದರಲ್ಲಿ ಈ ರೀತಿ ಬರೆದಿದ್ದ: ಅಮ್ಮ, ನಿನ್ನಿಂದ ನನಗೆ ಇಷ್ಟು ಹಣ ಬಾಕಿ ಇದೆ, ಅದನ್ನ ಆದಷ್ಟು ಬೇಗ ಚುಕ್ತಾ ಮಾಡು. ಪ್ರತಿ ವಾರ ನನ್ನ ಖರ್ಚಿಗೆ 25 ರೂಪಾಯಿ. ಮೊನ್ನೆ ಅಪ್ಪನ ಶರ್ಟ್ ಪ್ಯಾಂಟ್ ಇಸ್ತ್ರಿ ಮಾಡಿದ್ದೀನಿ, ಅದಕ್ಕೆ 10 ರೂಪಾಯಿ. ಭಾನುವಾರ ಗಿಡಗಳಿಗೆ ನೀರು ಹಾಕಿದೆ, ಅದಕ್ಕೆ 5 ರೂಪಾಯಿ. ಗೆಸ್ಟ್ಗಳು ಬಂದಾಗ ಅವ್ರನ್ನೆಲ್ಲ ಊರೆಲ್ಲ ಸುತ್ತಾಡಿಸ್ಕೊಂಡು ಬಂದಿದ್ದೀನಿ, ಅದಕ್ಕೆ 15 ರೂಪಾಯಿ. ಹಬ್ಬದ ದಿನದಿಂದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಅದರ ಕೂಲಿ 25 ರೂಪಾಯಿ. ಜೊತೆಗೆ ನಿನ್ನ ಜೊತೆ ತರಕಾರಿ ತರೋದಕ್ಕೆ ಬಂದಿದ್ದೆ, ಅದಕ್ಕೆ 10 ರೂಪಾಯಿ. ಒಟ್ಟು 90 ರೂಪಾಯಿ ಬಾಕಿ ಇದೆ, ಆದಷ್ಟು ಬೇಗ ಚುಕ್ತ ಮಾಡಮ್ಮ ಅಂತ ಬರೆದಿದ್ದ. ಆ ತಾಯಿ ಬಿಲ್ಲನ್ನು ನೋಡಿದ್ಲು ರಾತ್ರಿ ಕೂತ್ಕೊಂಡು. ಆ ಲೆಟ್ರಿಂದ ಕಡೆ ಆಕೆಯು ಒಂದು ಲೆಟ್ರನ್ನ ಬರೆದ್ಲು: ಹೌದು ಮಗು, ನಾನು ನಿನ್ನ ಸಾಲದಲ್ಲಿದ್ದೇನೆ, ಆದರೆ ನನ್ನದು ಒಂದು ಬಿಲ್ಲಿದೆ ನೋಡು ಅಂದ್ಬಿಟ್ಟು ಈ ರೀತಿ ಬರೆದಿದ್ಲು: ನಿನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಒತ್ತು ನೋವನ್ನು ತಿಂದಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ. ನಿನ್ನನ್ನು ಎರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದಿದ್ದೀನಿ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ನೀನು ಪುಟ್ಟ ಮಗುವಾಗಿದ್ದಾಗ ನಿನಗೆ ಜ್ವರ ಬಂತು ಅಂತ ಆ 6 ದೇವರುಗಳಿಗೆ ಅರಕೆ ಹೊತ್ತಿದ್ದೆ, ಅದನ್ನು ತೀರಿಸಿದ್ದೀನಿ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಶಾಲೆಯಲ್ಲಿ ನಿನಗೆ ತೊಂದರೆ ಆದರೆ ನಾನು ನೋವು ಪಟ್ಟಿದ್ದೀನಿ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ನೀನು ಪರೀಕ್ಷೆಯಲ್ಲಿ ಓದಬೇಕಾದ್ರೆ ನಿದ್ದೆ ಕೆಟ್ಟು ನಿನ್ನ ಜೊತೆ ನಾನು ಇರ್ತಾ ಇದ್ದೆ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಪ್ರತಿದಿನ ನೀನು ಕಾಲೇಜ್ಗೆ ಹೋಗಿ ಮನೆಗೆ ಯಾವ ಕ್ಷಣದಲ್ಲಿ ಬರ್ತೀಯ ಅಂತ ಆತಂಕದಿಂದನೇ ಕಾಯ್ತಾ ಇರೇನೆ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಒಟ್ಟು ನನ್ನ ಮೇಲೆ 90 ರೂಪಾಯಿ ಸಾಲ ಇದೆ ಕಣಪ್ಪ, ಆದಷ್ಟು ಬೇಗ ತೀರಿಸ್ತೀನಿ ಅಂತ ಬರೆದಿದ್ಲು. ಆ ತಾಯಿ ಬರೆದಿದ್ದನ್ನ ಮಗ ಓದ್ದ. ಎದೆ ಆಳದಿಂದ ನೋವು ಕಿತ್ಕೊಂಡು ಬಂತು. ತಾನು ಬರೆದಿದ್ದ ಬಿಲ್ಲನ್ನು ಒಡೆದಾಕಿ ಒಂದು ಸಾಲ್ ಬರ್ದ: ಅಮ್ಮ, ನಿನ್ನಿಂದ ನನಗೆ ಬರಬೇಕಾಗಿದ್ದು ಏನೂ ಇಲ್ಲ, ಆದರೆ ಈ ಜೀವನ ಪೂರ್ತಿ ನನ್ನ ದೇಹವನ್ನು ಸವಿಸಿದ್ರು ನಿನ್ನ ಋಣ ತೀರ್ಸೋಕ್ಕಾಗಲ್ಲ, ಆ ಋಣದಲ್ಲೇ ಈ ಪ್ರಪಂಚವನ್ನು ಬಿಡ್ತೀನಿ, ದಯಮಾಡಿ ಆ ಲೆಟರ್ ಬರೆದಿದ್ದಕ್ಕೆ ನನ್ನನ್ನು ಕ್ಷಮಿಸಮ್ಮ ಅಂತ ಬರೆದಿದ್ದ. ನಿಜ ಅಲ್ವಾ ಸ್ನೇಹಿತರೆ? ಆಗ ತಾನೇ ಹುಟ್ಟಿದ ಮಗು ಒಂದು ಕಲ್ಲಿದ್ದಾಗೆ ಅದನ್ನು ಪ್ರೀತಿಯಿಂದ ತ್ಯಾಗದಿಂದ ತನ್ನ ಜೀವವನ್ನು ತೆಯ್ದು ಒಂದು ವಿಗ್ರಹವನ್ನಾಗಿ ಮಾರ್ತಾಳೆ ತಾಯಿ. ಅದಕ್ಕೆ ಜಾನಪದದಲ್ಲಿ ಒಂದು ಮಾತಿದೆ: ಮಗು ಹುಟ್ಟಿದಾಗ ಕೈ ಬೆರಳುಗಳು ಮುಚ್ಚಿಕೊಂಡಿರುತ್ತಂತೆ, ಆ ಬೆರಳುಗಳನ್ನು ಬಿಡಿಸ್ತಾಳಂತೆ ತಾಯಿ. ಆ ಮಗುವಿನ ಕೈಯಲ್ಲಿ ಒಂಚೂರು ಮಣ್ಣಿರುತ್ತೆ, ಅದನ್ನು ತಾಯಿ ತನ್ನ ಸೆರಗಿನಿಂದ ಒರೆಸ್ತಾಳೆ. ಆ ಮಗು ದೊಡ್ಡವನಾದ ಮೇಲೆ ಅವನ ದೇಹದ ಚರ್ಮವನ್ನು ಸುಲಿದು ತಾಯಿ ಕಾಲಿಗೆ ಚಪ್ಪಲಿ ಮಾಡಿದ್ರು ತಾಯಿಯ ಆ ಮಣ್ಣು ಒರೆಸಿದ ಋಣವನ್ನು ತೀರಿಸೋಕ್ಕಾಗಲ್ಲ. ಇನ್ನು ಆಕೆ ಮಾಡಿದ ಅನೇಕ ಸಾವಿರಾರು ತ್ಯಾಗಗಳ ಋಣವನ್ನು ತೀರಿಸೋದಾದರೂ ಹೇಗೆ? ತಾಯಿಯ ಋಣ ಒಂದು ಜನ್ಮವಲ್ಲ, 7 ಜನ್ಮವೆತ್ತಿದ್ರೂ ತೀರಿಸೋಕ್ಕಾಗಲ್ಲ. ಅವರಿರಷ್ಟು ಕಾಲ ಅವರ ಗೌರವಕ್ಕೆ ಚ್ಯುತಿ ಬರದಾಗೆ ಅವರಿಗೆ ಆದಷ್ಟು ಸಂತೋಷವಾಗಿ ನೆಮ್ಮದಿಯಾಗಿ ಇರುವಂತೆ ನೋಡಿಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.